ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಟಿಂಗ್ ಪಂಡಾ ದರಿಸ್ ರೋಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಮತ್ತೆ ವಿಜಯನಗರ್ ಚಾರ್ಟ್ ಸ್ಟ್ರೀಟಿಗೆ ಬಂದಿದ್ದೀನಿ. ಇಲ್ಲಿ ಬಂದು BBQ ಚಿಕನ್ ಅಂತ ಇದೆ, NRK ಬ್ಯಾಂಬೂ ಬಿರಿಯಾನಿಯಿಂದ ಮೂರನೇದು ನಾಲ್ಕನೇದು ಅಂಗಡಿ. ಇಲ್ಲಿ ಬಂದು ಚಿಕನ್ ಐಟಮ್ಸು ಬಾರ್ಬಿಕಿನಲ್ಲಿ ಗ್ರಿಲ್ ಮಾಡಿಕೊಡ್ತಾರೆ. ಇಲ್ಲಿ ಸಿಗೋದು ಮೂರೇ ಥರ, ಒಂದು ಲೆಗ್ ಪೀಸು, ಒಂದು ಬೋನ್ಲೆಸ್, ಇನ್ನೊಂದು ಲಾಲಿಪಪ್ಪು. ಸೊ ಈಗ ಹೋಗ್ಬಿಟ್ಟು ಇದನ್ನು ಟೇಸ್ಟ್ ಮಾಡೋಣ. ಸೊ ಈ ಜಾಗಕ್ಕೆ ಬರಬೇಕಾದ್ರೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಬನ್ನಿ, ಇವಾಗ ಹೋಗ್ಬಿಟ್ಟು ಸಾಯಂಕಾಲ ಬಿಸಿ ಬಿಸಿ ಗ್ರಿಲ್ನ ಟೇಸ್ಟ್ ಮಾಡೋಣ. ಲೆಟ್ಸ್ ಗೋ. BBQ ಚಿಕನ್ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಚಾರ್ಕೋಲ್ನ ಹಾಕಿ ಚಿಕನ್ ಉರಿತಾ ಇದ್ದಾರೆ. ಸರ್, ಏನು ಮಾಡ್ತಾ ಇದ್ದೀರಾ ಈಗ? ಸರ್, ಬಾರ್ಬೆಕ್ಯೂ ಈಗ ವಿಂಗ್ಸ್ ಮತ್ತು ಬೋನ್ಲೆಸ್ ಮಾಡ್ತಾ ಇದ್ದೀನಿ. ವಿಂಗ್ಸ್ ಮತ್ತು ಬೋನ್ಲೆಸ್ಸು. ನಿಮ್ಮ ನೇಮು? ಮೋಹನ್ ಅಂತ. ಸರ್, ಮೋಹನ್ ಅಂತ. ಸರ್, ಎಷ್ಟು ಮಂತ್ಸ್ ಆಯಿತು ಶಾಪ್ನ ಶುರು ಮಾಡಿ? ಸರ್, ನಾನು ಇದು ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಸರ್. ಓಕೆ, ಏನು ಮೂರು ಐಟಮ್ ಮಾಡ್ತೀರಾ ಅನ್ಸುತ್ತೆ? ಹಾಂ ಸರ್, ನಾಲ್ಕು ಐಟಮ್ ಮಾಡ್ತೀನಿ. ನಾಲ್ಕು ಐಟಮ್ ಏನೇನು? ಚಿಕನ್ ಲೆಗ್ಗು, ಚಿಕನ್ ವಿಂಗ್ಸು, ಚಿಕನ್ ಬೋನ್ಲೆಸ್ಸು, ಲಾಲಿಪಾಪ್. ಸರಿ, ಆಮೇಲೆ ಮಸಾಲೆ ಎಲ್ಲ? ಮಸಾಲೆ ಎಲ್ಲ ಸರ್ ನಮ್ದು ಹೋಮ್ಮೇಡು. ಔಟ್ ಸೈಡಿಂದ ಏನು ತರಲ್ಲ, ಎಲ್ಲ ನಾವೇ ತೊಗೊಂಡು ಬಂದು ಕ್ಲೀನಾಗಿ ಉಣಿಸಿ ಗ್ರೈಂಡ್ ಮಾಡಿ ಮತ್ತೆ ಅದನ್ನ ಕ್ಲೀನಾಗಿ ಉಣಿಸಿ ಮತ್ತೆ ಅಪ್ಲೈ ಮಾಡೋದು ನಮ್ದು. ಓಕೆ, ಎಲ್ಲ ನೀವೇ ಪೌಡರ್ ಮಾಡಿ ಮಾಡೋ? ಎಲ್ಲ ಪೌಡರ್ ನೀವೇ ಮಾಡೋದು? ನಮ್ಮ ಮನೆಯಲ್ಲಿ ಮಾಡ್ತಾರೆ, ಅಮ್ಮ ಅಜ್ಜಿ ಮಾಡ್ತಾರೆ. ಅಮ್ಮಿ ಮಾಡ್ತಾರೆ. ಓಕೆ ಸರ್, ಬಾರ್ಬೆಕ್ಯೂನ ಸ್ಟಾರ್ಟ್ ಮಾಡಬೇಕು ಅಂತ ಹೆಂಗೆ ಐಡಿಯಾ ಬಂತು? ಕೆಂಡದಲ್ಲೇ ಉರಿಬೇಕು ಅಂತ? ಸರ್, ಲಾಕ್ಡೌನ್ ಆಗಿದಾಗ ಸರ್ ನಮ್ಮ ಕಂಪ್ನಿಯಲ್ಲಿ ಒಬ್ಬರು ಮೇಡಮ್ಮು ಫಾರಿನಿಂದ ಬಂದಿದ್ರು, ಅದೇ ಸಂಕಲ್ಪದಲ್ಲಿ ಆಲ್ಟ್ ಆಗಿದ್ರು. ಅವರು ಈ ಥರ ಆಯಿಲ್ದು ಇದೆಲ್ಲ ತಿಂತಾ ಇರಲಿಲ್ಲ ಅವರು. ಓಕೆ, ಅವ್ರ ಪೋರ್ಕು ಮತ್ತು ಡಕ್ಕು ಕೇಳ್ತಿದ್ರು. ನಾನು ಪೋರ್ಕ್ ತೊಗೊಂಬಂದಾಗ ಒಂದು ಕೆರಿಸಿಟರ್ ಸ್ಟ್ಯಾಂಡ್ ನಾನು ತೊಗೊಂಡೋಗಿ ಅವ್ರು ಮಾಡ್ತಿದ್ರು. ಅವ್ರು ಆಲಿವ್ ಆಯಿಲ್ ಹಾಕಿ ಮತ್ತು ಅವ್ರ ಪೆಪ್ಪರ್ ಮತ್ತು ಸಾಲ್ಟಲ್ಲೇ ಮಾಡ್ತಿದ್ದಿದ್ರು. ಬೇರೆ ಏನು ಮಸಾಲೆ ಐಟಮ್ ಹಾಕ್ತಾ ಇರಲಿಲ್ಲ. ಆ ಕಡೆ ಎಲ್ಲ ಹಂಗೆ ತಿನ್ನೋದು? ಅವರೇನು ಹಾಕ್ತಾ ಇರಲಿಲ್ಲ. ನಾನು ಇದೇ ಥರ ನಾನು ಅವರು ಅದು ಮಾಡ್ಕೊತಿದ್ದಾಗ ನಮ್ಮ ಚಿಕನ್ ತೊಗೊಂಡೋಗಿ ಅದೇ ಟೇಸ್ಟಲ್ಲಿ ಮಾಡ್ತಾ ಇದೆ. ಓಕೆ, ಮನೆಗೆ ಒಂದ್ಸಲ ತೊಗೊಂಡೋಗಿ ಕೊಟ್ಟಾಗ ನಮ್ಮ ಅಜ್ಜಿ ಇದಕ್ಕಿಂತ ಇನ್ನೊಂದು ನಾನು ಮಸಾಲೆ ಕೊಡ್ತೀನಿ ಅದು ಮಾಡ್ಕೊಂಡು ಬಾ ಅಂತಂದರು. ಓಕೆ, ಆಗ ಅದು ಮಾಡಿದಾಗ ಚೆನ್ನಾಗಿ ಕ್ಲಿಕ್ ಆಯಿತು. ಯಾಕೆ ನಾನು ಮಾಡಬಾರ್ದು ಅಂತ ಅನಿಸ್ತು. ಓಕೆ, ಶುರು ಮಾಡಿದ್ರಿ? ಅವಾಗ ಸ್ಟಾರ್ಟ್ ಮಾಡಿದೆ ಸರ್. ಬೇಸಿಕಲಿ ಫಾರಿನ್ ಇಂದ ಇನ್ಸ್ಪೈರ್ ಆಗಿ ನಮ್ಮ ಇಂಡಿಯನ್ ಮಸಾಲ ಹಾಕಿ ಇವಾಗ ಒಂದು ಸ್ಟ್ಯಾಂಡ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಇದು ಶಾಪ್ ಟೈಮಿಂಗ್ಸ್ ಎಷ್ಟೊತ್ತಿದೆ ಸರ್? ಇದು 5:30 to 10:30, 11. ಸರಿ ಸರ್, ಹಾಗಿದ್ರೆ ನಮಗೂ ಒಂದು ಪೀಸ್ ಪೀಸ್ ಒಂದು 2-3 ಗ್ರಿಲ್ ಕೊಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಬಾರ್ಬೆಕ್ಯೂ ಸೆಂಟರ್ನಲ್ಲಿ ಮೊದಲನೇದಾಗಿ ಬಿಸಿ ಬಿಸಿಯಾಗಿ ಬೋನ್ಲೆಸ್ ಬಾರ್ಬೆಕ್ಯೂ ಅಂದರೆ ಚಿಕನ್ ಟಿಕ್ಕಾ, ಅದನ್ನು ತಗೊಂಡಿದ್ದೀನಿ. ಸೊ ಫುಲ್ಲು ಚಿಕನ್ ಟಿಕ್ಕಾನಲ್ಲಿ 8 ಪೀಸು ಬೋನ್ಲೆಸ್ಸು, ಸೈಡಲ್ಲಿ ರೆಡ್ ಚಟ್ನಿ ಕೊಡ್ತಾರೆ, ಜೊತೆಗೆ ಮೇಯೂನು ಕೊಡ್ತಾರೆ, ಬೇಕಾದ್ರೆ ಹಾಕಿಸ್ಕೊಳ್ಬೋದು. ಹಾಗೆ ಇಲ್ಲಿ ಒಂದು ಚೂರು ನಿಂಬೆಹಣ್ಣು ಇದೆ. ಸೊ ಬೋನ್ಲೆಸ್ನ ಟೇಸ್ಟ್ ಮಾಡೋಣ ಈಗ. ಈ ಬೋನ್ಲೆಸ್ ಪೀಸ್ ಎಲ್ಲ ಬಂದು ಬೇಸಿಕಲ್ಲಿ ಬ್ರೆಸ್ಟ್ ಪೀಸು, ಬಟ್ ಮೀಟ್ ಬಂದು ಚೆನ್ನಾಗಿ ಜ್ಯೂಸಿ ಆಗಿದೆ. ಆ್ಯಂಡ್ ಸೈಜ್ ಕೂಡ ನೋಡ್ಬೋದು, ಮೀಡಿಯಂ ಸೈಜ್ನಲ್ಲಿದೆ, ತೀರಾ ಸಣ್ಣ ಇಲ್ಲ. ಆ್ಯಂಡ್ ತಿಂದಿದ ತಕ್ಷಣ ಫಸ್ಟು ಬಾಯಿಗೆ ಗೊತ್ತಾಗದೆ ಆ ರೆಡ್ ಚಿಲ್ಲೀಸ್ದು ಒಂದು ಖಾರ, ಅದಾದ ನಂತರ ಅಲ್ಲಿ ಗ್ರಿಲ್ಲಲ್ಲಿ ಬೇಯಿಸಿರ್ತಾರಲ್ಲ, ಅದರಿಂದ ಒಂದು ಸ್ಮೋಕಿ ಲೇಯರ್ ಫಾರ್ಮ್ ಆಗಿ ಆ ಸ್ಮೋಕ್ ಫ್ಲೇವರು ಚೆನ್ನಾಗಿ ಸ್ಪೈಸಿ ಆಗಿದೆ ಇದು. ಸೊ ಚಿಕನ್ ಆಲ್ರೆಡಿ ಸ್ಪೈಸಿ ಇದೆ, ಇನ್ನೂ ಅಡಿಷ್ನಲ್ ಸ್ಪೈಸಿ ಬೇಕಾದರೆ ಆ ರೆಡ್ ಚಟ್ನಿ ಹಾಕೊಳ್ಬೋದು. ಆ್ಯಂಡ್ ಚಿಕನ್ ಬಂದು ಖಾರ ಅಲ್ಲದೆ ಹುಳಿ ಕೂಡ ಇದೆ, ಯಾಕಂದರೆ ಮಾಡ್ಬೇಕಾದ್ರೆ ಮೇಲುಗಡೆ ಚೆನ್ನಾಗಿ ನಿಂಬೆಹಣ್ಣು ಹಾಕ್ಬಿಟ್ಕೊಡ್ತಾರೆ. ಅದ್ರ ಜೊತೆಗೆ ಇವರು ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿದ್ರು, ಹೋಮ್ ಮೇಡು, ಸೀಕ್ರೆಟ್ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಇದ್ರಲ್ಲಿ ಬಂದು ರೆಡ್ ಚಿಲ್ಲೀಸು, ಧನಿಯಾ, ಇದ್ರದ್ದೆಲ್ಲ ಫ್ಲೇವರ್ ಇದೆ. ಆ್ಯಂಡ್ ಮಸಾಲೆ ಇವರು ಹೋಮ್ ಮೇಡೇ ಮಾಡೋದಂತೆ, ಯಾವುದು ಪ್ಯಾಕೆಟ್ ಮಸಾಲೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಚಿಕನ್ ಬೋನ್ಲೆಸ್ಸು ಟಾಪ್ ನಾಚು. ಸೊ ಎರಡನೇದಾಗಿ ಇಲ್ಲಿ ಬಂದು ಬಿಸಿ ಬಿಸಿ ಲೆಗ್ ಪೀಸು, ಕೈನಲ್ಲಿ ಇಟ್ಕೊಳ್ಳೋಕ್ಕಾಗ್ತಲ್ಲ, ಇವಾಗ ಕೆಂಡದ ಮೇಲಿಂದ ಉರಿದು ತೆಗೆದಿದ್ದಾರೆ. ಲೆಗ್ ಪೀಸ್ನ ಬ್ರೇಕ್ ಮಾಡೋಕ್ಕೆ ಒಂದು ಸಾಹಸ ಆಯಿತು, ತುಂಬ ಬಿಸಿ ಇತ್ತು, ತೆಗಿಯೋಕ್ಕಾಗ್ತಿಲ್ಲ. ಸೊ ಲೆಗ್ ಪೀಸ್ನ ಟೇಸ್ಟ್ ಮಾಡೋಣ. ಲೆಗ್ ಪೀಸು ಸೇಮ್ ಮಸಾಲಾಸು, ತಿಂದ ತಕ್ಷಣ ಒಂದೊಳ್ಳೆ ಸ್ಪೈಸಿ ಕಿಕ್ ಇರುತ್ತೆ. ಅರ್ಜೆಂಟಿಗೆ ಆರ್ಡರ್ ಮಾಡಿದ್ರಂತೂ ಸಿಗಲ್ಲ, ವೆಯ್ಟ್ ಮಾಡಬೇಕು. ಯಾಕಂದರೆ ಕಸ್ಟಮರ್ ಜಾಸ್ತಿ ಆದ್ರಂಥ ಕೋಲ್ನಲ್ಲಿ ಹೀಟ್ ಜಾಸ್ತಿ ಮಾಡಿ ಅವ್ರು ಕುಕ್ ಮಾಡಲ್ಲ,
ಸ್ಲೋ ಆಗಿ ಕುಕ್ ಮಾಡ್ತಾರೆ. ಸೊ ಅದರಿಂದ ಮೀಟು ಫ್ರಮ್ ಇನ್ಸೈಡ್ ಟು ಔಟು ಚೆನ್ನಾಗಿ ಕುಕ್ ಆಗಿರುತ್ತೆ, ಸ್ಟಿಲ್ ಜ್ಯೂಸಸ್ನ ರಿಟರ್ನ್ ಮಾಡ್ಕೊಂಡಿರುತ್ತೆ. ನಮ್ಮ ಲೆಗ್ ಪೀಸ್ ಸೈಜು ತುಂಬ ದೊಡ್ಡದಾಗಿದೆ. ಕೆಲವು ಪ್ಲೇಸಸ್ಸಲ್ಲಿ ಬಿರಿಯಾನಿನೂ ತಿಂದಿದ್ದೀನಿ, ಅಲ್ಲಿ ಬಿರಿಯಾನಿ ಲೆಗ್ ಪೀಸ್ ನೋಡಿದ್ರೆ ಕೋಳಿಗೆ ಪೋಲಿಯೊ ಬಂದಿದ್ದ ಥರ ಇರುತ್ತೆ. ಬಟ್ ಇಲ್ಲಿ ಬಂದು ಲೆಗ್ ಪೀಸ್ ಸೈಜ್ ನೋಡ್ಬೋದು, ಚೆನ್ನಾಗಿ ದಪ್ಪದಾಗಿ ಯೂಸ್ ಮಾಡಿದ್ದಾರೆ. ಸೊ ಈ ಲೆಗ್ ಪೀಸು ಬಿಸಿ ಬಿಸಿ ಇತ್ತು, ಅದನ್ನು ಕೀಳೋಕ್ಕೆ ಸಾಹಸ ಮಾಡೋಕೆ ಹೋಗಿ ಆ ಸೈಡಲ್ಲಿ ರೆಡ್ ಚಟ್ನಿ ಕೊಟ್ಟಿದ್ರು ನೋಡಿ, ಅದು ಸೇರ್ಸಿ ಮಿಕ್ಸ್ ಆಗೋಗಿದೆ. ಆಲ್ರೆಡಿ ಹೇಳ್ದಾಗೆ ಸ್ಪೈಸಿ ಇತ್ತು ಮುಂಚೆ ಲಾಸ್ಟ್ ಟೈಮು ಟಿಕ್ಕಾ ತಗೊಂಡಿದ್ದಾಗ, ಇದು ಲೆಗ್ ಪೀಸ್ನಲ್ಲಿ ಇನ್ನೂ ಅಡಿಷ್ನಲ್ ಆಗಿ ಸ್ಪೈಸಿ ಆಗೋಗಿದೆ, ಅಲಾಂಗ್ ವಿತ್ ಆ ಸ್ಮೋಕಿ ಗ್ರಿಲ್ಡ್ ಫ್ಲೇವರು. ಬಟ್ ಚೆನ್ನಾಗಿದೆ, ಎಲ್ಲದರಲ್ಲೂ ಒಂಥರ ಹುಳಿ ಹುಳಿಯಾಗಿ ಕಾರ್ಕರವಾಗಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು ಒಂದು ಪ್ಲೇಟ್ ಲಾಲಿಪಾಪ್ ತಗೊಂಡಿದ್ದೀನಿ, ಎರಡೆರಡು ಪೀಸ್ ಇದೆ ಬಿಕಾಸ್ ಕಡಿಮೆ ಇಸ್ಕೊಂಡೆ, ಖಾರ ತಿನ್ನೋಕ್ಕಾಗಲ್ಲ ಅಂತಂದ್ಬಿಟ್ಟು. ನಾನು ಇಲ್ಲಿ ನೋಡ್ತಾ ಇದ್ದೀರಾ ಮೇಯೋ ಇಸ್ಕೊಂಡಿದ್ದೀನಿ, ರೆಡ್ ಚಟ್ನಿ ಅಗೇನ್ ಖಾರ ಅಂತಂದ್ಬಿಟ್ಟು ಮೇಯೋ ಹಾಕಿಸ್ಕೊಂಡಿದ್ದೀನಿ. ಸೊ ಈಗ ಟೇಸ್ಟ್ ಮಾಡೋಣ. ಬಾರ್ಬಿಕ್ಯೂ ವಿಂಗ್ಸ್ ಅಥವಾ ಗ್ರಿಲ್ ವಿಂಗ್ಸ್ ಹೇಗೆ ಹೇಳ್ತೀರಾ ಹಾಗೆ. ಒನ್ ಥಿಂಗ್, ಇವ್ರದ್ದು ಮೀಟು ಬೋನ್ಲೆಸ್ ಆಗಿರಲಿ, ಲೆಗ್ ಆಗಿರಲಿ, ವಿಂಗ್ಸ್ ಆಗಿರಲಿ, ಎಲ್ಲದರಲ್ಲೂ ಮಸಾಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ಆ್ಯಂಡ್ ಯಾವುದು ಲೈಕ್ ತೀರಾ ಡ್ರೈ ಇಲ್ಲ ಮೀಟು, ತಿನ್ಬೇಕಾದ್ರೆ ಚೆನ್ನಾಗಿ ಜ್ಯೂಸಿಯಾಗಿದೆ. ಇದು ಎಷ್ಟು ಖಾರ ಇದೆ ಅಂತಂದರೆ ಪ್ರತಿಯೊಂದು ಆರ್ಡ್ರಿಗೂ ಅಟ್ಲೀಸ್ಟ್ 10 minutes ಗ್ಯಾಪ್ ತಗೊಂಡು ಆಮೇಲೆ ಶೂಟ್ ಮಾಡ್ತಾಯಿದ್ದೀನಿ, ಬಿಕಾಸ್ ಆ ಖಾರ ಇಳಿಬೇಕಲ್ಲ ಅದಕ್ಕೇ. ಸೊ ಈಗ ಬೇಸಿಗೆಗಾಲ, ಖಾರ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಮಳೆಗಾಲ ಅಥವಾ ಚಳಿಗಾಲ ಇತ್ತು ಅಂತಂದರೆ ಚಳಿ ಚಳಿಗೆ ಕಾರ್ಕರವಾಗಿ ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ. ಇದು ಇವ್ರದ್ದು ಟೇಸ್ಟ್ ವೈಸು ಮೀಟು ಟೆಂಡರ್ ವೈಸು ಸಖತ್ತಾಗಿದೆ ಇದು. ಬಿಕಾಸ್ ಇವ್ರು ಸ್ಲೋ ಕುಕ್ ಮಾಡೋದ್ರಿಂದ ಆ ಜ್ಯೂಸ್ ರಿಟರ್ನ್ ಆಗಿದೆ, ಎಲ್ಲ ಕೋಲ್ನಲ್ಲಿ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಜ್ಯೂಸೆಲ್ಲ ಡ್ರೈ ಆಗೋಗಿ ಪೀಸ್ ಒಂಥರ ರಬ್ಬರ್ ಥರ ಆಗೋಗಿರೋದು. ಸೊ ತಂತಪ್ಪೋದ. ಸೊ ನೋಡಿದ್ರಲ್ಲ, ಇದು ಬಂದು ಬಿ ಬಿ ಕ್ಯೂ ಚಿಕನ್ ಅಂದರೆ ಬಾರ್ಬಿಕ್ಯೂ ಚಿಕನ್ದು ಒಂದು ವಿಡಿಯೋ. ಸೊ ತಿಂದಿದ್ದ ಐಟಮ್ನಲ್ಲಿ ಥ್ರೂ ಔಟ್ ದ ಚಿಕನ್ ಮಸಾಲಸ್ ಎಲ್ಲ ಸೇಮ್ ಇದೆ, ಬಟ್ ಚೆನ್ನಾಗಿ ಸ್ಪೈಸಿಯಾಗಿ ಖಾರವಾಗಿತ್ತು. ಆ್ಯಂಡ್ ಚಿಕನ್ನು ಕೂಡ ಚೆನ್ನಾಗಿ ಜ್ಯೂಸಿಯಾಗಿತ್ತು. ಸ್ಲೋ ಕುಕ್ ಮಾಡ್ತಾರೆ, ಸೊ ಅದರಿಂದ ಆಗಲೇ ಹೇಳ್ದಾಗೆ ಜ್ಯೂಸಿನೆಸ್ ಎಲ್ಲ ರಿಟರ್ನ್ ಆಗುತ್ತೆ. ಸೊ ಈ ಜಾಗಕ್ಕೆ ಏನಾದ್ರು ಬರಬೇಕಾದ್ರೆ ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಚಾಟ್ ಸ್ಟ್ರೀಟ್ ಇದೆ ನೋಡಿ, ಅಲ್ಲಿ NRK ಬ್ಯಾಂಬು ಬಿರಿಯಾನಿಯಿಂದ 3rd or 4th ಅಂಗಡಿ. ಸೊ ಬರಬೇಕಾದ್ರೆ ನಿಮಗೆ ಇಲ್ಲಿ ಬಿ ಬಿ ಕ್ಯೂ ಚಿಕನ್ ಅಂತ ಬೋರ್ಡ್ ಹಾಕಿರ್ತಾರೆ. ಸೊ ಬಂದು ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಅದನ್ನ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಹೋಪ್ಫುಲ್ಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ಜೊತೆ. ಅಂಟಿಲ್ ದೆನ್, ಸೆನ್ನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನನ್ನ ಸಿಟಿಂಗ್ ಪಂಡ. ಬೈ ಬಾಯ್.